ಅವ್ರು ಸಾಹಿತ್ಯ ಆಸಕ್ತಿ ಇತ್ತು. ಹಿಂಗಾಗಿ ಮನೆಗೆ ನಮ್ಮ ಮನೆಗೆ ಪತ್ರಿಕೆಗಳು ಬರ್ತಿತ್ತು. ಸದ್ಗುರು ಚಂದ್ರಿಕೆ ಅವಾಗ ಬಹಳ ಪಾಪ್ಯುಲರ್ ಅಲ್ಲ, ಅದು ಬರ್ತಿತ್ತು ನಮ್ಮ ಮನೆಗೆ. ಆಮೇಲೆ ಅದರ ಸೀರಿಯಲೈಸ್ ಆಗಿ ಬಂದದ್ದು ಬೈಂಡ್ ಮಾಡಿಸಿ ಪುಸ್ತಕ ಇಟ್ಟಿರ್ತಿದ್ರು, ಓದಕ್ಕೆಲ್ಲ ಸಿಗ್ತಿತ್ತು. ಹಿಂಗ ಆ ವಾತಾವರಣ ಇತ್ತು ಮನೆಯಲ್ಲಿ. ಆಮೇಲೆ ಅವರಿಗೆ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು. ಸಂಗೀತ ಮನೆಯಲ್ಲಿ ಸಾಹಿತ್ಯ ಸಂಗೀತ ಇವೆಲ್ಲ ಇತ್ತು ಅದು ಚಿಕ್ಕ ಪ್ರಮಾಣದಲ್ಲಿ. ಆದರೆ ಅದು ಅನುಕೂಲ ಆಗ ಪ್ರಭಾವ ಆಯಿತು ಅದು. ಮತ್ತೆ ಮುಂದೆ ಬಂದಮೇಲೆ ನಿಮಗೆ ಬರೀಬೇಕು ಅಂತ ಆಸೆ ಬಂದಿದ್ದು ಹೇಗೆ ಸರ್? ಬರೀಬೇಕು ಅಂತದು ನಾನು ಒಂದೇನಂದ್ರೆ ಮೊದಲನೇ ಸಲ ನನ್ನ ಮೊದಲನೇ ಲೇಖನ ಇಂಗ್ಲೀಷ್ನಲ್ಲಿ. ನಾನು ಒಂದು ಎಕ್ಸಾಮಿನೇಷನ್ದಲ್ಲಿ ಬರೆದ ಒಂದು ನಿಬಂಧ ಎಕ್ಸಾಮಿನೇಷನ್ ಒಳಗಡೆ ಟೀಚರ್ ಅದನ್ನು ಪಿಕಪ್ ಮಾಡಿ ವಾರ್ಷಿಕ ಮ್ಯಾಗಝೀನ್ ಬರ್ತದಲ್ಲ ಅವರು ಪ್ರಿಂಟ್ ಮಾಡಿದರು. ನನಗೆ ಅವಾಗ 14 ವರ್ಷ ವಯಸ್ಸು, 14 ವರ್ಷ. ಅದೇ ಮೊದಲನೇ ಲೇಖನ. ಟಾಪಿಕ್ ನೆನಪಿದೆಯಾ ಸರ್ ನಿಮಗೆ? ಟಾಪಿಕ್ ನೆನಪಿದೆಯಾ ಸರ್ ಯಾವ ಎಸ್ಸೆ ಅಂತ? ಅದು ಏನು ಎಕ್ಸಾಮಿನೇಷನ್ದಲ್ಲಿ ಮೈ ಮೋಸ್ಟ್ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್, ದಿ ಮೋಸ್ಟ್ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅಂತ. ಅವಾಗೇನ ಆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಲೈಫ್ ಅನ್ನೋ ಶಬ್ದನೆ ದೊಡ್ಡದು ಏನೋ ಬರೆದಿದ್ದೆ. ಅದು ಅದು ಶೈಲಿ ಸೇರಿತ್ತು ಅವ್ರಿಗೆ, ಅದನ್ನು ಪ್ರಿಂಟ್ ಮಾಡಿದ್ದು. ಅದು ಪಬ್ಲಿಷ್ಡ್ ಲೇಖನ ಮೊದಲು ಅದು. ಆಮೇಲೆ ಇಂಗ್ಲೀಷ್ ಕನ್ನಡದಲ್ಲಿ ನಾನು ಕರ್ನಾಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆದಮೇಲೆ ಸುರೇಂದ್ರ ಮನೆಯಲ್ಲಿ ಸಾಹಿತ್ಯಕ ಪ್ರಭಾವ ಸಾಕಷ್ಟು ಇತ್ತಲ್ಲ. ಆಮೇಲೆ ಜಯಂತಿಯಲ್ಲಿ ಪಬ್ಲಿಕ್ ಆರ್ಟಿಕಲ್ಸ್ ಎಲ್ಲ ಬಂದವು. ಜಯಂತಿ ಅಂತ ಒಂದು ಮ್ಯಾಗಝೀನ್ ಆಗಿತ್ತು, ಅದರಲ್ಲಿ ವಿಮರ್ಶೆ ಬರೆದೆ, ಆಮೇಲೆ ನಾಟಕ ಬರೆದೆ, ಅದೆಲ್ಲ ಮಾಡಿದೆ. ಆಮೇಲೆ ಉಷಾ ಅಂತ ಬಸವರಾಜ ಕಟ್ಟಿಮನಿ ಅವರು ಎಡಿಟ್ ಮಾಡ್ತಿದ್ರು, ಅಲ್ಲಿ ಒಂದೆರಡಲ್ಲಿ ಕಥೆಗಳನ್ನು ಬರೆದೆ. ಹೀಗಾಗಿ ಸಾವಕಾಶ ಅದು. ಸೊ ಮುಂದೆ ಇಂಗ್ಲೀಷ್ ಆಸೆ ಬಂದಂತರ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಕಡಿಮೆ ಆಗ್ಬಿಡ್ತು ನನಗೆ. ಬರೆಯೋದೆಲ್ಲ ಇಂಗ್ಲೀಷಲ್ಲಿ ಬರೆದಿದೆ. ನಾನು ಕಾಲೇಜಿನಲ್ಲಿ ಇರಬೇಕಾದ್ರೆ ನನ್ನ ಇಂಗ್ಲೀಷ್ ಲೇಖನಗಳೆಲ್ಲ ಪಬ್ಲಿಷ್ ಆಗಿತ್ತು. ಇಂಗ್ಲೀಷ್ನಲ್ಲಿ ಕವಿತೆ ಬರ್ತಿತ್ತು ನಾನು. ಅವೆಲ್ಲ ಮೈಸೂರಿಂದ ಬೆಂಗಳೂರಿಂದ ಒಂದು ಮೈಸ್ ಇಂಡಿಯಾ ಅಂತ ಒಂದು ಪೇಪರ್ ಪತ್ರಿಕೆ ಬರ್ತಿತ್ತು. ಅದರ ಸಂಪಾದಕರು ಒಬ್ಬ ಫಿಲಿಪ್ ಸ್ಪ್ರೈಟ್ ಅಂತ ಒಬ್ಬ ಇಂಗ್ಲೀಷ್ ಮನ್, ಅವನು ಅಲ್ಲೇ ನನ್ನ ಕಥೆಗಳನ್ನು ಪ್ರಿಂಟ್ ಮಾಡಿದ. ಮೈಸ್ ಇಂಡಿಯಾದಲ್ಲಿ ಬಂದು ಅವಾಗ ಹಿಂಗೆ ಇಂಗ್ಲೀಷ್ ಕಡೆ ಲಕ್ಷ ಆಗ್ತವೆ, ಕನ್ನಡ ಕಡೆ ಲಕ್ಷ ಕಡಿಮೆ ಆಗ್ಬಿಡ್ತು. ನಾನು ಸಾಮಾನ್ಯವಾಗಿ ರಿಟೈರ್ಮೆಂಟ್ ಆಗೋ ತನಕ ಅಷ್ಟಷ್ಟೇ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಹೆಚ್ಚಾಗಿ ಬರುತ್ತೆ. ಹೀಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಕನ್ನಡದ ಬಗ್ಗೆ ಮಾಡಿದರು. ಒಬ್ಬರು ಬಿಬ್ಲಿಯೋಗ್ರಫಿ ಮಾಡಿದರು, ಬಿಬ್ಲಿಯೋಗ್ರಂಥ ಸೂಚಿ ಅದನ್ನು ಮಾಡಿ ಎಮ್ ಲೆಡ್ ಮಾಡಿದರು ವಿದ್ಯಾರ್ಥಿ. ಇನ್ನೊಬ್ಬರು ನಿಮ್ಮ ಇಲ್ಲಿ ಜೆಎಸ್ಎಸ್ ಕಾಲೇಜಿನಲ್ಲಿ ಇದನ್ನು ಮಾಡ್ತಾರೆ, ಕನ್ನಡ ಕಲಿಸ್ತಾರೆ, ತಲಕೋಡು ಅಂತ, ಗೋವಿಂದ ತಲಕೋಡು ಅಂತ ಅವರು, ಗೋವಿಂದ ಗೌಡ ಸರ್. ಅವರು ನನ್ನ ಪುಸ್ತಕ ನನ್ನ ವಿಮರ್ಶೆ ಮೇಲೆ ಪಿ ಎಚ್ ಡಿ ಬರ್ತವ್ರು. ಅವ್ರ ಗ್ರಂಥಕ್ಕೆ 2-3 ಅವಾರ್ಡ್ಸ್ ಬಂದರು ಒಂದು ವರ್ಷಕ್ಕೆ. ಈಗ ಬೇರೆ ಬೇರೆ ಅವ್ರು ಮಾಡಬೇಕು ಅಂತಾರೆ. ಈಗ ಒಬ್ಬ ವಿಮರ್ಶಕರ ಬಗ್ಗೆ ವಿಮರ್ಶೆ ಮಾಡೋದು ಭಾಳ ಕಷ್ಟದ ಕೆಲಸ. ಹೌದು ಸರ್. ಅಂದರೆ ಈಗ ನಾನು ಓದಿದ್ದೆಲ್ಲ ಅವ್ರು ಓದ್ಬೇಕಲ್ಲ, ಬರೀ ನನ್ನ ಕೃತಿಗಳನ್ನು ಪುಸ್ತಕ ಓದಿದ್ದು ಬರೀಕ್ಕೆ ಆಗೋದಿಲ್ಲ. ಬೇಂದ್ರೆಯವ್ರ ಬಗ್ಗೆ ನಾನು ಬರ್ತೇನೆ, ಯಾವ ರೀತಿ ಸಮರೈಸ್ ಮಾಡಿಡ್ಬೋದು ಅಷ್ಟೇ, ಅದ್ರ ಸಾರಾಂಶ ತಿಳಿಸ್ಬೋದು ಅಷ್ಟೇ. ಹೊರತಾಗಿ ಅದ್ರ ಮೇಲೆ ಅದನ್ನು ಒಂದು ಅದನ್ನು ಬೆಲೆಗಟ್ಟಬೇಕಾದ್ರೆ ನಾನು ಬರೋದು ಎಷ್ಟು ಮಹತ್ವದ್ದು, ಅದರ ವೈಶಿಷ್ಟ್ಯ ಏನು ಇದೆಲ್ಲ ಹೇಳ್ಬೇಕಾದ್ರೆ ಬೇಂದ್ರೆಯವ್ರನ್ನ ಓದಿರ್ಬೇಕು ನಾವು, ಬೇರೆ ಬೇಂದ್ರೆ ವಿಮರ್ಶನ ಓದಿರ್ಬೇಕು. ಒಬ್ಬ ಲೇಖಕರ ಬಗ್ಗೆ ಆದರೆ ಆಮೇಲೆ ಬೇರೆ, ನಾನು ಹಲವಾರು ಲೇಖಕರ ಬಗ್ಗೆ ಬರ್ತೇನೆ. ಆ 30-40 ವರ್ಷದಲ್ಲಿ ನಾನು ಓದಿದ್ದೆಲ್ಲ ಅವರಿಗೆಲ್ಲ ಓದಲಿಕ್ಕೆ ಸಾಧ್ಯ ಇಲ್ಲ, ಅನುಕೂಲ ನಾನು ಬೇಡ ಅಂತಿರ್ತೇನೆ. ಯಾರು ವಿಮರ್ಶೆ ಪಿ ಎಚ್ ಡಿ ಮಾಡ್ತೀನಿ ಅಂತ ಬಂದರೆ ಬೇಡ ಅಂತಲೇ ಕಳಿಸ್ತಿರ್ತೇನೆ ನಾನು. ನಿಮ್ಮ ಯಾರು ಪುಸ್ತಕ ಯಾರು ಪಬ್ಲಿಷ್ ಮಾಡಿದ್ರು? ನಮ್ಮದು ಸಿಂಧನೂರಲ್ಲಿ ಸರ್, ನಮ್ಮ ತಾಲೂಕಲ್ಲಿಯೇ ಪಬ್ಲಿಷರ್ಸ್ ಮಾಡಿದ್ದಾರೆ. ಗಗನ ಸಿಂಧು ಅಂತ ಟೈಟಲ್ ಅಂತ. ಕಂಟಿನ್ಯೂ ಮಾಡಿರಿ. ಓದಬೇಕು ಹೆಚ್ಚು. ಅಂದರೆ ಹೌದು, ನಿಮಗೆ ಕಾವ್ಯ ಇಷ್ಟ ಆದರೆ ಕಾವ್ಯನೂ ಓದಬೇಕು. ಪರವಾಗಿಲ್ಲ, ಆದರೆ ಓದ್ತೆ ಹೊರತು ಬರೆಯೋದು ಅಂದರೆ ಬರೀ ಓದೋದು ಅಂದರೆ ಬರೀ ಕಾವ್ಯ ಓದಬೇಕು ಅಂತಲೂ ಇಲ್ಲ, ಎಲ್ಲ ಥರದ ಗ್ರಂಥಗಳನ್ನು ಓದಬೇಕು, ವೈಚಾರಿಕ ಗ್ರಂಥಗಳನ್ನು ಓದಬೇಕು. ಈಗ ನಿಮ್ಮ ಸಮಾಜದ ಬಗ್ಗೆ ಕಲ್ಪನೆ ಬರಬೇಕು. ಅದ ಈಗ ಮುಖ್ಯ ಅಂತಂದರೆ ಈ ತಿಳಿವು ಬಹಳ ಮಹತ್ವದ್ದು. ನಾವು ಇಂಥ ಪರಿಸರವನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತಿನ ಸಮಸ್ಯೆಗಳೇನು, ಆ ಸಮಸ್ಯೆಗಳ ಹಿಂದಿನ ಕಾರಣ ಏನು,
ಗೊತ್ತಿರ್ಬೇಕಲ್ಲ, ನಾವು ಇರೋ ಪರಿಸರದ ಬಗ್ಗೆ ನಾವು ಪರಿಚಯ ಇರಬೇಕು, ಆಮೇಲೆ ನಮ್ಮ ಬಗ್ಗೆ ಪರಿಚಯ, ನಮ್ಮ ಬಗ್ಗೆ ತಿಳುವಳಿಕೆ ಇರಬೇಕು. ಪರಿಸರಕ್ಕೂ ನಮಗೂ ಬಹಳ ಸಂಬಂಧ ಇರ್ತದೆ. ನಾವು ಬೆಳೆಯೋ ಒಂದು ಪರಿಸರದಲ್ಲಿ ಆದ ಕೂಡಲೇ ಆ ಪರಿಸರದ ಹಂಗೇನೆ ಒಂದು ಗಿಡ ಇರಲಿ, ಒಂದು ಯಾವುದೇ ಒಂದು ತರಕಾರಿ ವಿಚಾರ ಕೊಟ್ಟು ಸಹ ಪರಿಸರಕ್ಕೆ ಸಂಬಂಧ ಇರ್ತದೆ. ಅದು ಕೆಲವು ಪರಿಸರದಲ್ಲಿ ಕೆಲವು ಬೆಳೀತಾವೆ, ಒಂದು ಕಡೆ ಬೆಳೆದಿದೆ, ಕೆಲವು ಕಡೆ ಹತ್ತಿ ಬೆಳೀತಾರೆ, ಎಲ್ಲ ಕಡೆ ಹತ್ತಿ ಬೆಳಿಲಿಕ್ಕೆ ಆಗೋದಿಲ್ಲ, ಭತ್ತ ಬೆಳಿಲಿಕ್ಕೆ ಎಲ್ಲ ಕಡೆ ಆಗೋದಿಲ್ಲ. ಅದಕ್ಕೆ ಆ ಪರಿಸರದ ಏನಿದೆ ಹಿನ್ನೆಲೆ ಅದು ಬಹಳ ಮಹತ್ವ. ಅದನ್ನು ಅದರ ಶುದ್ಧ ಪರಿಸರದ ಬಗ್ಗೆ ನಿಮಗೆ ಜ್ಞಾನ ಇರುತ್ತೆ. ಮತ್ತು ಸಮಾಜದ ಸಮಸ್ಯೆಗಳಲ್ಲಿ ಸಮಾಜದ ನಮ್ಮ ಪ್ರಚಲಿತ ನಮ್ಮ ಸಮಕಾಲೀನ ಸಮಸ್ಯೆಗಳು ಏನವ ಯಾವುದೇ ಇರಲಿ, ತಾತ್ವಿಕ ಇರಲಿ ಅಥವಾ ವಿಚಾರಕ್ಕೆ ಇರಲಿ ಅಥವಾ ಕಾವ್ಯದ ಬಗ್ಗೆ ಇರಲಿ, ಆ ಚಿಂತನೆಗಳಲ್ಲಿ ಲಕ್ಷ ಕೊಟ್ಟು ಓದಬೇಕು. ಬರೀ ಮನೆಯವ್ರು ಕೊಟ್ಕೊಂಡು ಬರೆಯೋದಲ್ಲ, ಬರೀ ನಿಮಗೆ ತಲೆಯಲ್ಲಿ ಬಂದು ಕಲ್ಪನೆ ಆಗಲ್ಲ, ಕಾವ್ಯ ಆಗಬಾರ್ದು. ಕಾವ್ಯ ಜನರು ಮುಟ್ಟಬೇಕಾದ್ರೆ ಇದೆಲ್ಲ ಮಾಡಬೇಕಾಯ್ತು. ಅದಕ್ಕೆ ಓದು ಹೆಚ್ಚು ಈ ವಯಸ್ಸಿನಲ್ಲಿ, ಈ ವಯಸ್ಸಿನಲ್ಲಿ ಓದು ಬಹಳ ಬೇಕು ಎಲ್ಲ ಥರದನ್ನು. ಸೈನ್ಸ್ ನಾನು ಓದ್ತಾ ಇರ್ತೀನಿ, ನಾನು ಸೈನ್ಸ್ ಬಗ್ಗೆ ಬುಕ್ಸ್ನು ಓದ್ತಾ ಇರ್ತೀನಿ. ಮೊನ್ನೆ ಮೊನ್ನೆ ನೊಬೆಲ್ ಲಾರಿಯೇಟ್ ಎಕ್ಸ್ಪ್ಲೈನಿಂಗ್ ದ ವರ್ಲ್ಡ್ ಅಂತ ಒಂದು ಪುಸ್ತಕ ಬರೀತು, ನೊಬೆಲ್ ಲಾರಿಯೇಟ್ ಬರ್ಗ್ ಅಂತ, ಆ ಪುಸ್ತಕ ತರಿಸಿ ಓದ್ತೀನಿ ನಾನು. ಅಂದರೆ ನನಗೆ ಅದರಲ್ಲೇ ಆಸಕ್ತಿ ಇದೆ, ನಾನು ಇಂಥದ್ದೇ ಅಂತ ಓದೋದ್ರಲ್ಲೇ ಅಂಥದ್ದೇ ಅಂತ ಒಂದು ಬರೀ ಕಾವ್ಯ ಓದಬೇಕು, ಕಾದಂಬರಿ ಓದಬೇಕು, ನನಗೆ ಇಟ್ಟವನ್ನ ಅದು ಬೇಕು. ಬರೀ ಯಾವಾಗ ಸರಿ ಸರ್ ನಿಮಗೆ.